ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈಗ ನಾನು ದಾರಿಯಲ್ಲಿ ಬರ್ತಾ ಇದ್ದೆ, ಮೈಸೂರಿನಲ್ಲಿ ಇವತ್ತು ರಿವ್ಯೂ ಇಟ್ಕೊಂಡಿದ್ದೀನಿ. ನನಗೆ ಅದರ ಬಗ್ಗೆ ವಿಚಾರ ಗೊತ್ತಿಲ್ಲ, ಆದರೆ ಅವರ ಬಗ್ಗೆ ಅವರ ಮೇಲೆ ಇವತ್ತು ದಾಳಿ ಆಗ್ತಾ ಇರ್ತಕ್ಕಂಥದ್ದು ಐ ಟಿ ಅವರು ಇರ್ಬೋದು, ಇ ಡಿ ಅವರು ಇರ್ಬೋದು, ಸಿ ಬಿ ಐನವರು, ಇದು ಮೊದಲೇನಲ್ಲ. ಹಾಗಾಗಿ ಮುಂದುವರೆದಿರ್ತಕ್ಕಂಥ ಕೆಲವು ಶೋಧನೆಗಳು ಏನು ಮಾಡಬೇಕಾಗಿತ್ತು, ಏನು ತನಿಖೆ ಮಾಡಬೇಕಾಯಿತು, ಬಹುಶಃ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದೇ ಈಗ ಅಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ ಇಲ್ವಾ ಅಂತ ಇವತ್ತು ಸಿ ಬಿ ಐನಲ್ಲಿ ಒಂದು ವಿಭಾಗ ಇದೆ, ಬಹುಶಃ ಆ ವಿಭಾಗದಿಂದ ಏನಾದರೂ ತನಿಖೆಯನ್ನು ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಈಗ ಏನು ತನಿಖೆ ಆದಮೇಲೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ತನಿಖೆ ಪಾರದರ್ಶಕವಾಗಿ ಆಗ್ತದೆ. ಇವತ್ತು ಅವ್ರಿಗೂ ಕೂಡ ಒಂದು ಅವಕಾಶ, ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ, ಅವರು ಪ್ರಾಮಾಣಿಕರಿದ್ದರೆ ಪ್ರಾಮಾಣಿಕತೆಯನ್ನು ಇವತ್ತು ರುಜುವಾತು ಮಾಡ್ಕೊಳ್ಳಿಕ್ಕೆ ಕೂಡ ಇದು ಒಂದು ಅವಕಾಶ ಅಂತ ನಾನು ತಿಳ್ಕೊಂಡೆ. ಯಾಕೆ ರಾಜಕೀಯ ಪ್ರೇರಿತ ಆಗಬೇಕು ಹೇಳಿ? ಇವತ್ತು ಕಾಂಗ್ರೆಸ್ನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಒಬ್ಬರೇನ ಇರೋದು, ಮಾನ್ಯ ಸಿದ್ದರಾಮಯ್ಯನವರಿಲ್ವಾ? 5 ವರ್ಷ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವ್ರ ಮೇಲೆ ಯಾಕೆ ದಾಳಿ ನಡೆದಿಲ್ಲ? ಇವ್ರಿಗಿನ್ನ ಅವ್ರ ಪ್ರಭಾವಿ ನಾಯಕರಲ್ವಾ? ಈಸ್ ಈ ನಾಟ್ ಎ ಮೋರ್ ಮಾಸ್ ಲೀಡರ್ ದ್ಯಾನ್ ಮಿಸ್ಟರ್ ಡಿ ಕೆ ಶಿವಕುಮಾರ್? ವೈ ಇಸ್ ಇಟ್ ನಾಟ್ ಹ್ಯಾಪನಿಂಗ್ ಟು ಮಿಸ್ಟರ್ ಸಿದ್ದರಾಮಯ್ಯ ಜಿ? ನೋಡಿ, ಈ ಥರ ಎಲ್ಲ ಕೂಡ ರಾಜಕೀಯ ಹಸ್ತಕ್ಷೇಪ ಮಾಡೋದ್ರಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಅದನ್ನು ನಂಬಿಕೆ ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತು ಇವ್ರ ಮೇಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಏನ್ರಿ ಎಲೆಕ್ಷನ್ನು? 117 ಸ್ಥಾನ ಬಿ ಜೆ ಪಿ ಸರ್ಕಾರ ಸ್ವಂತ ಬಲದಿಂದ ಇದೆ. ಲೆಟ್ ಅಸ್ ಅಗ್ರಿ, ನಿಮ್ಮ ಪ್ರಕಾರನೇ ಹೈಪಾಥೆಟಿಕಲ್ ಆಗಿ ತಗೊಳ್ಳೋಣ, ಎರಡೂ ಕ್ಷೇತ್ರದಲ್ಲಿ ನಾವು ಸೋಲ್ತೀವಿ, ಸೋತ್ರ ಏನಾಗುತ್ತೆ ಸರ್ಕಾರಕ್ಕೆ? 117 ಸ್ಥಾನ ನಾವು ತಗೊಂಡಿದ್ದೀವಿ. ಈ 2 ಸ್ಥಾನಗಳಿಂದ ನಮ್ಮ ಸರ್ಕಾರದ ಅಳಿವು ಉಳಿಯುವ ಪ್ರಶ್ನೆ ಇದೆಯೇನಾದರೂ? ಏನಿಲ್ವಲ್ಲ. ಸೊ ಅದೆಲ್ಲ ಕೂಡ ಕಾಂಗ್ರೆಸ್ನವರು ಸುಮ್ಮನೆ ನೆಪ ಮಾತ್ರಕ್ಕಿಂತ ಮಾತುಗಳನ್ನು ಹೇಳ್ಬೋದು, ಸತ್ಯ ಇಲ್ಲ ಅದರಲ್ಲಿ. ನನಗೆ ತಿಳಿದಿರೋಂಗೆ ಇದು ಸ್ವಾಯತ್ತ ಇರತಕ್ಕಂಥ ಸಂಸ್ಥೆಗಳು, ಅವರ ಒಂದು ಏನು ಇವತ್ತು ತನಿಖೆ ಮಾಡ್ತಾ ಇದ್ದಾರೆ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಿ, ಸತ್ಯನ ಹೊರೆ ಬರಲಿ ಅಷ್ಟು. ನಾನು ಈಗಾಗಲೇ ಹೇಳಿದ್ದೀನಿ, ಟಾರ್ಗೆಟ್ ಮಾಡುವಂಥ ಅವಶ್ಯಕತೆ ಯಾರಿಗೂ ಕೂಡ ಈಗಿಲ್ಲ, ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಹಾಗಾದರೆ ಹಿಂದೆ ಇವತ್ತಿನ ಗೃಹ ಸಚಿವರು ಶ್ರೀ ಅಮಿತ್ ಶಾ ಅವರನ್ನು 2 ವರ್ಷ ಗುಜರಾತಿಗೆ ನಿಷೇಧ ಮಾಡಿದ್ರಲ್ಲ, ಯಾವ ಸರ್ಕಾರ ಇತ್ತು ಕೇಂದ್ರದಲ್ಲಿ? ಯಾರನ್ನ ಯಾರು ಟಾರ್ಗೆಟ್ ಮಾಡಿದ್ರು, ಯಾಕೆ ಮಾಡಿದ್ರು? ಶ್ರೀ ಜಗನ್ಮೋಹನ್ ರೆಡ್ಡಿನ 2 ವರ್ಷಗಳ ಕಾಲ ಅವ್ರ ತಂದೆ ಇರೋವರೆಗೂ ಕೂಡ 2 ಸಲ ಸರ್ಕಾರ ಬರೋದಕ್ಕೆ ಅವರ ತಂದೆನೇ ಬಹಳ ಮುಖ್ಯ, ಶ್ರೀ ಲೇಟ್ ವೈ ಎಸ್ ರಾಜಶೇಖರ ರೆಡ್ಡಿ ಅವರು. ಅವ್ರನ್ನ 2 ವರ್ಷ ಜೈಲಲ್ಲಿ ಇಟ್ಟಿದ್ರಲ್ಲ, ಅವ್ರು ಯಾರು ಮಾಡಿದ್ದು, ಯಾವ ಸರ್ಕಾರ ಇತ್ತು ಅವಾಗ? ಹಾಗಾದ್ರೆ ಕಾಂಗ್ರೆಸ್ನವರು ಕೂಡ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರು ಅಂತ ಹೇಳ್ಬೋದಾ ನಾವೀಗ? ಇಟ್ಸ್ ನಾಟ್ ಕರೆಕ್ಟ್. ನಾವು ಲೆಟ್ ಅಸ್ ರೆಸ್ಪೆಕ್ಟ್ ದ ಇಂಡಿಪೆಂಡೆಂಟ್ ಏಜೆನ್ಸೀಸ್, ಐ ಟಿ ಇರ್ಬೋದು, ಸಿ ಬಿ ಐ ಇರ್ಬೋದು, ಇ ಡಿ ಇರ್ಬೋದು, ಇದೆಲ್ಲ ಕೂಡ ಸ್ವಾಯತ್ತ ಇರ್ತಕ್ಕಂಥ ಆರ್ಗನೈಸೇಷನ್ಸು, ಈ ದೇಶದಲ್ಲಿ ಸರಿಯಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡೋಣ, ಅವ್ರ ಮೇಲೆ ನಂಬಿಕೆ ಇಡೋಣ.